ಹಿಡಕಲ್ ಡ್ಯಾಂ ಸಮೀಪದ ಶಿಂದಿಹಟ್ಟಿ ಗ್ರಾಮದ ಶ್ರೀ 1008 ಭಗವಾನ್ ಮುನಿ ಸುಬ್ರತನಾಥ ತೀರ್ಥಂಕರರ ಜಿನಮಂದಿರದಲ್ಲಿ ಶನಿ ಅಮಾವಾಸ್ಯೆಯ ನಿಮಿತ್ತವಾಗಿ ಶನಿ ಗ್ರಹ ಅರಿಷ್ಟ ನಿವಾರಕ ಆಧ್ಯಾತ್ಮಿಕ ಸಂಪತ್ತಿಕಾರಕ ಆಯುಷ್ಯಕಾರಕ ಶ್ರೀ ಮಧ್ಯವಾದಿ ದೇವ 1008 ಭಗವಾನ್ ಮುನಿ ಸುಬ್ರತನಾಥ ತೀರ್ಥಂಕರರ ಮಹಾಮಸ್ತಕಾಭಿಷೇಕ ಮತ್ತು ಶ್ರೀ ಶನಿಗ್ರಹ ಅರಿಷ್ಟ ನಿವಾರಕ ಮುನಿ ಸುಬ್ರತನಾಥ ತೀರ್ಥಂಕರರ ಆರಾಧನಾ ವಿಧಾನ ಹಾಗೂ ಶ್ರೀ ಜ್ವಾಲಾಮಾಲಿನಿ ದೇವಿ ಮತ್ತು ಶ್ರೀ ಪದ್ಮಾವತಿ ದೇವಿಯರ ಪೂಜಾ ಶೃಂಗಾರ ಉಡಿ ತುಂಬುವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಶಿಂದಿಹಟ್ಟಿ ಗ್ರಾಮದ ಶ್ರೀ 1008 ಭಗವಾನ್ ಮುನಿ ಸುಬ್ರತನಾಥ ತೀರ್ಥಂಕರರ ಜಿನಮಂದಿರದಲ್ಲಿ ನಡೆದ ಆರಾಧನಾ ವಿಧಾನ ಕಾರ್ಯಕ್ರಮದಲ್ಲಿ ಗ್ರಾಮದ ಗಣ್ಯರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಭಾಗಿಯಾಗಿದ್ರು. ಪರಮ ಪೂಜ್ಯ ವಾತ್ಸಲ್ಯಮೂರ್ತಿ ಆಚಾರ್ಯ ಶ್ರೀ 1008 ಜಿನಸೇನ ಮುನಿ ಮಹಾರಾಜರು ಹಾಗೂ ಪರಮ ಪೂಜ್ಯ 108 ಶ್ರೀ ಸಂಯಮ ಸಾಗರ ಮುನಿ ಮಹಾರಾಜರ ಮಂಗಲ ಆಶೀರ್ವಾದ ಮತ್ತು ಪರಮ ಪೂಜ್ಯ ಯುವ ಭಟ್ಟಾರಕ ರತ್ನ ಜಗದ್ಗುರು ಜಗತ್ ಪೂಜ್ಯ ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಸಂಸ್ಥಾನ ಮಠ ಆನಂದಿನಿ ಹಾಗೂ ಪರಮ ಪೂಜ್ಯ ಶ್ರೀಮದ್ ಅಭಿನವ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿ ಸಂಸ್ಥಾನ ಮಠ ಕೊಲ್ಹಾಪುರ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಆರಾಧನಾ ವಿಧಾನ ಕಾರ್ಯಕ್ರಮ ಜರುಗಿತು. ಪ್ರತಿಷ್ಠಾಚಾರ್ಯ ಜ್ಯೋತಿಷ ವಾಸ್ತು ವಿಶಾರದ ವಾಸ್ತುಶಾಸ್ತ್ರಜ್ಞ ಪಂಡಿತ್ ಶ್ರೀ ಪವನ್ ಚಂದ್ರನಾಥ್ ಉಪಾಧ್ಯೆ ಅವರ ಮಾರ್ಗದರ್ಶನದಲ್ಲಿ ಸ್ಥಾನಿಕ ಪಂಡಿತರಾದ ರಣಧೀರ್ ಉಪಾಧ್ಯೆ ಅವರು ಶ್ರೀ 1008 ಭಗವಾನ್ ಮುನಿಸುಬ್ರತನಾಥ ತೀರ್ಥಂಕರರಿಗೆ ಜಲಾಭಿಷೇಕ, ಎಳೆನೀರು ಅಭಿಷೇಕ, ಕಡಲೆ ಬೇಳೆ ಅಭಿಷೇಕ, ಸಕ್ಕರೆ ಅಭಿಷೇಕ, ಕಬ್ಬಿನ ಹಾಲಿನ ಅಭಿಷೇಕ, ಕ್ಷೀರ, ತುಪ್ಪ, ಕುಂಕುಮ, ಅರಿಶಿಣ, ಮೊಸರು, ಗಂಧಾಭಿಷೇಕ ನೆರವೇರಿಸಿದ್ರು. ನಂತರ ಪುಷ್ಪ ವೃಷ್ಟಿ, ಮಹಾಶಾಂತಿ ಮಂತ್ರ, ಮಂಗಳಾರತಿ ನೆರವೇರಿಸಲಾಯಿತು. ಅದೇ ರೀತಿ ಶ್ರೀ ಜ್ವಾಲಾಮಾಲಿನಿ ದೇವಿ, ಶ್ರೀ ಪದ್ಮಾವತಿ ದೇವಿಯರ ಪೂಜಾ, ಶೃಂಗಾರ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದವು. ಶ್ರಾವಕ ಶ್ರಾವಕಿಯರು ಧಾರ್ಮಿಕ ವಿಧಿವಿಧಾನಗಳಲ್ಲಿ ತಲ್ಲೀನರಾಗಿದ್ದರು. ಕೊನೆಯಲ್ಲಿ ಮಹಾಪ್ರಸಾದದೊಂದಿಗೆ ಆರಾಧನಾ ವಿಧಾನದ ಸಮಾರೋಪ ಸಮಾರಂಭ ಜರುಗಿತು. ಕಾರ್ಯಕ್ರಮದಲ್ಲಿ ಗ್ರಾಮದ ಗಣ್ಯಮಾನ್ಯರು, ಜೈನ ಬಾಂಧವರು, ಶ್ರಾವಕ ಶ್ರಾವಕಿಯರು ಪಾಲ್ಗೊಂಡಿದ್ದರು. ಸತ್ಯಂ ನ್ಯೂಸ್ ಹುಕ್ಕೇರಿ. Yeah.
ನಿಮ್ಮಂತ ಭವ್ಯ ಜೀವನಗಾರ ಕುಯ್ತಾರೆ ಮೂರು ಸಹ ಮುಟ್ತದ. ಆದರೆ ಇದೇ ಭವದಿಂದ ನಾವು ಮುಕ್ತಿ ಹೊಂದಬೇಕಾತಂದ್ರ, ಇದೇ ಭವದಿಂದ ಮುಕ್ತಿ ಹೊಂದಬೇಕಾತಂದ್ರ ಕೇವಲ ಒಂದೇ ಸೂತ್ರದ ನಿಗ್ರಂಥ ಮುನಿಯಿಂದ, ಒಂದೇ ಸೂತ್ರದ ಈ ಪೃಥ್ವಿ ಮೇಲೆ ವೀತರಾಗ ಭಾವನೆಯಿಂದ ಪ್ರತ್ಯೇಕ ಯಾರು ವೀತರಾಗ ಭಾವನೆಯಿಂದ ಪ್ರತ್ಯೇಕ ನಿಗ್ರಂಥ ಮುನಿಗಳು ಅಂದರೆ ಮುನಿ ಆಚಾರ್ಯರ ಅವ್ರ ಉಪದೇಶ ಮುಖಾಂತರವಾಗಿ ಅವರ ಕೈ ಹಿಡ್ಕೊಂಡು ಹೋಗಿದ್ದಾದ ಪುರುಷರು ಹಾಗೂ ಸ್ತ್ರೀಯರು ಪೂಜೆ ಮಾಡಲು ನಡೆಯುತ್ತದೆ ಕೇಳ್ಕೋಬೇಕು. ಇವತ್ತು ಶನಿ ಅಮಾವಾಸ್ಯ ನಿಮಿತ್ತ ಆಧ್ಯಾತ್ಮಿಕ ಸಂಬಂಧಿಕಾರಕ ಆಯುಷ್ಯಕಾರಕ ಪ್ರಾಪ್ತಿಗೋಸ್ಕರ ಶನಿ ಆಧ್ಯಾತ್ಮಿಕ ಸಂಪತ್ತಿಕಾರಕ ಆಯುಷ್ಯಕಾರಕ ಇದು ಮಕರ ರಾಶಿ ಸ್ವಾಮಿ. ಶನಿ ಮಕರ ಮತ್ತು ಕುಂಭ ರಾಶಿ ಸ್ವಾಮಿ. ಈತನು ತುಳಾ ರಾಶಿಯಲ್ಲಿ ಅಂದರೆ ತ್ರಿಕೋಣ ಸ್ಥಾನದಲ್ಲಿ ಬಂದರೆ ಉಚ್ಚ ಸ್ಥಾನದಲ್ಲಿ ಉಚ್ಚ ಫಲಗಳು ಸಿಗುತ್ತವೆ. ಅದೇ ರೀತಿ ಶನಿ ಮೇಷ ರಾಶಿಯಲ್ಲಿ ಬಂದರೆ ಅಶುಭ ಫಲಗಳು ಸಿಗುತ್ತವೆ. ಆದರೆ ಶನಿ ಸಹಾಯ ಆಧ್ಯಾತ್ಮಿಕ ಸಂಪತ್ತಿಕಾರಕ ಆಯುಷ್ಯಕಾರಕ್ಕೆಲ್ಲ ಪ್ರಾಪ್ತಿ ಆಗುತ್ತದೆ. ಜ್ಯೋತಿಷ್ಯ ಪ್ರಮಾಣ 120 ವರ್ಷ, ಜೇಡಿಸಿದ್ದಾದ ಪ್ರಮಾಣ ಈಗಲೇ ವ್ಯಕ್ತಿ ಆಯುಷ್ಯಕ್ರಿ 120, ಜ್ಯೋತಿಷ್ಯ ಪ್ರಮಾಣ 70, ಮಧ್ಯಮ 50, ಅಲ್ಪ 40. ಪರಂತು ಆಯುಷ್ಯ ಪೂರ್ಣವಾಗಲಿ, ಆಧ್ಯಾತ್ಮಿಕ ಅಂದರೆ ದಾನೋದಯವಾಗಲಿ, ಸಂಪತ್ತಿ ಮುನಿಸುತ್ತಿತ್ತಂಕರ ಮಹಾಪ್ರಸಕ ಅಭಿಷೇಕ ಸೌಧರ್ಮ ಎಂದ ಸವಲ ಪ್ರಾರಂಭ. ಸವಾಲ ಪ್ರಾರಂಭ, ಇಚ್ಛಾ ಶಕ್ತಿಯ ಸವಾಲನ್ನ ಬೇಡಬೇಕು. ಸವಾಲ ಪುರುಷ ವರ್ಗದವರು ಯಾರು ಸವಾಲು ತೆಗೆದುಕೊಳ್ಳಿದ್ರೆ ಮಾತ್ರ ಅವರಿಗೆ ಮಾತ್ರ ಪೂಜೆಯನ್ನು ಮಾಡಲು ಅನುಮತಿ ಇರುವುದು. ಯಾರ ಸವಾಲನ್ನು ತೆಗೆದುಕೊಂಡು ಭಗವಂತ ಅಭಿಷೇಕ ಮಾಡ್ತೀರಿ. ಹಲೋ, ಸೌಧರ್ಮ ಯಂತ್ರಾಯಣಿ ಭಗವಂತನ ಮಹಾಪ್ರಸಕ ಅಭಿಷೇಕ ಮಾಡುವಂತ ಸೌಭಾಗ್ಯಶಾಲಿ ಯಾರು ಭಾಗ್ಯಶಾಲಿ ಮಹಾಭಾಗ್ಯಶಾಲಿ ಸೌಭಾಗ್ಯಶಾಲಿ ನೋಡೋಣ. ಪಾಚದ ಪಾಶೆ ಪಂಚಾವನ್ 5555 ರೂಪಾಯಿ. ಎಂತ ಬುದ್ಧಿ ನಿಮ್ಮ ಜೈವನ ಮುನಿಸುರಿತನ ಭಗವಾನ 10,100 10,106 ರೂಪಾಯಿ. 10,110 ರೂಪಾಯಿ. 10,110 ಆಗಂತ ದೋಷ ನಿವಾರಣೆಗೋಸ್ಕರ ಭಗವಂತನ ಅಭಿಷೇಕ ಮಹತ್ವದ ತನ್ನನ್ನು ತಾನು ಅರಿಯಲು ಅಭಿಷೇಕ ಬೇಕೇ ಬೇಕು. ಪತ್ರ ಆಧಾರಕ್ಷ ಪತ್ರ 15,115
ಚತುಸ್ಫೋಟ ಕುಂಭದ ನಾಲ್ಕು ಕಲಶ ಅಗ್ನಿ ಕಲಶ ನೈಋತ್ಯ ಮತ್ತು ವಾಯುವೆ ಮತ್ತು ಈಶಾನ್ಯ ಕಲಶಗಳಿಂದ ಅಭಿಷೇಕ. 7,500 ಯಾರು ಕೊಡ್ತೀರಿ ಹೇಳಬೇಕು, ಸವಾಲು ತೆಗಂಗಿಲ್ಲ. ಫಿಕ್ಸ್ ರಾಶಿ 7,500 ಕರ್ಮದ ನಾಶಕ್ಕೋಸ್ಕರ ಬೇಗ ಹೇಳಬೇಕು. 7,500 ಬಂದ ಕಲಶ ಅಗ್ನಿ ನೈಋತ್ಯ ಮತ್ತು ವಾಯುವೆ ಮತ್ತು ಈಶಾನ್ಯ ನಾಲ್ಕು ಹೆಸರು ಕೊಟ್ಟುಬಿಡಿ, ಅಲ್ಲಿ ಬರ್ಕೋರಿ ಯಾರು ಇವ್ರ ಸದಾ ಸಿದ್ಧರಾಮ ಭಗವೇ ಸದಾ ಪ್ರಸ್ತಾವನಾಯ
ಶಾರದಾಸ್ವ ವಿಜಯ ಸಮಯಸ್ವ ಹರಿಶಾಲಿ ಹರಿಶಾಲಿ ಪುಡೆ ಪುಡೆ ಪುಣ್ಯ ಪುಣ್ಯ ಮಾಗರ ಮಾಗರ ಪುಷ್ಪಾಂಜಲಿ ಜಯವರೇ ಮುರುಸುರತನಾಥ ಭಗವಾನ್ ಕೀ ಜಯ ಹೋಸ್ತಾಡಕ ಅಕ್ಷತೋಹಿತಿ ಒಳಗ ಒಂಬತ್ತು ದರ್ಶನ ಮೇಲೆ ಒಂಬತ್ತು ಪ್ರಸನ್ನ ಮೇಲೆ ಅಕ್ಷತನ ಅರ್ಥ ಮಾಡಬೇಕು. ಸಂಸ್ಥಾಪಕ ಪರಿಪೂರ್ಣ ಕಲಶ ಪತ್ನಕ್ಕೆ ದಾನ ಪ್ರಾಯೋ ಪಂಚಕಾಲಿ ತಾಣ ಮರಿತ ಚುರುಡಾದಿವಿ ದೃಢಾ ಪರಿಪೂರಿತ ಗುಣಸೆ ಕೋಣೇಶು ಯಜ್ಞೆ ಸಮಂದರೇ ಸುರದೇ ಪ್ರಸನ್ನ ಕಾಣವಾತು ಕ್ರಿಯಾದಲ್ಲಿ ಕಾಣವಾತು ಕರ್ತವ್ಯ ಇಲ್ಲ